ಶಿವಪ್ರಸಾದ್. ಭಗವಂತ, ಕಾಳಜಿನ ಹಾವಳಿ ಅಂತ ಅಪಾರ್ಥ ಮಾಡ್ಕೋಬಾರ್ದು. ಕಾಳಜಿನ ಯಾವ ಕಡೆಯಿಂದ ಇದು ನಿನಗೆ ಕಾಳಜಿ ಅಂತ ಅನಿಸ್ತಾ ಇದೆ ಭಗವಂತ? ಈ ಕಲ್ಲ ಶರ್ಟ್ ಹಾಕೋಬೇಡ, ಗಾಡಿಲಿ ಹೋಗ್ಬೇಡ, ಬಸ್ ಹತ್ಕೊಂಡು ಹೋಗೋ, ಬಸ್ ಇಳ್ಕೊಂಡು ಬಾ, ಬರೀ ಟಾರ್ಚರ್ ಟಾರ್ಚರ್. ಅಲ್ಲ ಭಗವಂತ, ಈ ಜನ ಪಾಪ ಶನಿದೇವ್ರನ್ನ ಯಾಕೆ ವಿಲನ್ ಮಾಡಿ ಕೂರಿಸಿದಾರೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಆಹಾ, ದೇವರು ಅಂದ್ರೆ ಅವನ ಕೆಲ್ಸನೇ ಎಲ್ಲರನ್ನೂ ಸಲಹೋದು, ಸಲಹೋದ್ ಬಿಟ್ಟು ಅವನ್ ಕಾಟ ಕೊಡ್ತಾನ, ನೀನೇ ಹೇಳು. ಆದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಅಂತ ಕೊಡ್ತೀನಲ್ವಾ? ಶಿಕ್ಷೆ ಕೊಡು, ತಪ್ಪು ಮಾಡಿದವ್ರಿಗೆ ಕೊಡು, ಯಾರು ಬೇಡ ಅಂದ್ರು. ಆದ್ರೆ ನನ್ನಂತ ಒಳ್ಳೆ ವ್ಯಕ್ತಿ ಕೊಟ್ರೆ ಅದು ಅನ್ಯಾಯ ಅಲ್ವಾ? ಆ ಹನುಮಾನ್ ಗುಡಿ ಅರ್ಚಕರು ಇವಳ ತಲೆಯಲ್ಲಿ ಏನೇನೋ ತುಂಬಿಸಿದ್ದಾರೆ, ಅವಳು ಅದನ್ನೆಲ್ಲ ಫಾಲೋ ಮಾಡ್ತಿದ್ದಾಳೆ. ಅವಳು ಮಾಡಿದ್ರೆ ಮಾಡ್ಕೊಳ್ಳಿ, ಆದ್ರೆ ನನಗೂ ಅದನ್ನೇ ಮಾಡು ಅಂದ್ರೆ ಹೇಗೆ ಭಗವಂತ? ಪ್ಲೀಸ್ ಭಗವಂತ, ನೀನಾದ್ರೂ ಅವಳು ಸ್ವಲ್ಪ ಬುದ್ಧಿ ಹೇಳು. ತಪ್ಪಿದ್ದಾಗ ತಿದ್ದೋದು ನನ್ನ ಕೆಲಸ, ಆದ್ರೆ ನಿನ್ನ ಮನೆಯವರು ತಪ್ಪೇ ಮಾಡ್ತಿಲ್ಲ ಅಂದಾಗ ತಿದ್ದೋದಕ್ಕೆ ಹೇಗೆ ಸಾಧ್ಯ? ಅವ್ರು ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದಾರೆ, ತಪ್ಪಲ್ವಾ ಅದು? ತಪ್ಪು ಯಾವುದು ಶಿವಪ್ರಸಾದ? ಯಾವ ಕೆಲಸದಿಂದ, ಯಾವ ಆಲೋಚನೆಯಿಂದ ಇನ್ನೊಬ್ಬರಿಗೆ ದೈಹಿಕವಾಗಲಿ ಮಾನಸಿಕವಾಗಲಿ ಅವರ ಶಾಂತಿಗೆ ನೆಮ್ಮದಿಗೆ ಉದ್ಧಾರಕ್ಕೆ ತೊಂದರೆಯಾಗುವುದು, ಅದು ತಪ್ಪು. ಆದರೆ ಇನ್ನೊಬ್ಬರ ಒಳಿತಿಗಾಗಿ, ಇನ್ನೊಬ್ಬರ ಉನ್ನತಿಗಾಗಿ ಒತ್ತಡ ಹೇರುವುದು ತಪ್ಪಲ್ಲ, ಅದು ಪ್ರೀತಿ. ನಿನ್ ಮನೆಯವರ ಪ್ರೀತಿಗೆ ಬೆಲೆ ಕೊಡಿಸುವ ಪ್ರಸಾದ. ಓ, ನನಗೆ ಈಗ ಅರ್ಥ ಆಯ್ತು. ನೀನು ನಿನ್ನ ವಾಹನ ನಂದಿನ ಕೈಲಾಸದಲ್ಲೇ ಬಿಟ್ಟು ಬಂದಿದ್ಯ, ಇಲ್ಲಿ ಪಾಪ ನಡ್ಕೊಂಡು ಓಡಾಡ್ತಾ ಇದೆಯಾ, ಅದಕ್ಕೆ ನಿನ್ನ ಶಿಷ್ಯ ಕೂಡ ನಟರಾಜ ಸರ್ವಿಸ್ ಮಾಡಲಿ ಅನ್ನೋದು ನಿನ್ನ ಪ್ಲಾನ್. ಓಕೆ ಓಕೆ, ನಾನು ನಡ್ಕೊಂಡೇ ಓಡಾಡ್ತೀನಿ ಹೊರತು ಕುಲಪುತ್ರನಿಂದ ಕಿತ್ತುಕೊಂಡ ಕೀಗೋಸ್ಕರ ಕೀಟಲೆ ಮಾಡಿ ಕುಪಿತ್ರುವಿನ ಕರದಿಂದ ಕೀ ಕೀಳುವ ಕೆಲಸವನ್ನು ನಾನು ಖಂಡಿತ ಮಾಡಲಾರೆ. ನಾನು ಯಾರಿಗೂ ಬಗ್ಗಲ್ಲ, ಯಾಕೆಂದ್ರೆ ನನ್ನ ಜೊತೆ ದೇವರಿದ್ದಾನೆ, ಅಂದ್ರೆ ನೀನಿದ್ಯಾ. ನನ್ನ ಮೇಲೆ ನನಗೆ ನಂಬಿಕೆ ಇದೆ, ಯಾಕೆಂದ್ರೆ ನನ್ನಷ್ಟು ಒಳ್ಳೆಯವನು ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ಐ ಆಮ್ ನಾಟ್ ಗಾಡ್ ಬಟ್ ಸ್ಟಿಲ್ ಐ ಆಮ್ ಗ್ರೇಟ್. ಏನಂತೆ ಬಾ ಬಾ. ಆಹಾ ಭಗವಂತ, ಆಲ್ರೆಡಿ ಎಕ್ಸಿಟ್. ಏನು ಮಾಡೋಕ್ಕಾಗಲ್ಲ. ನೀನೆಲ್ಲಿ ನಡೆವೆ ದೂರ, ನಮ್ಮಪ್ಪನ್ನ ನಾನು ಪಾಲಕ ಅಂತ ಅನ್ಕೊಂಡಿದ್ದೆ, ಕೀ ಕಿತ್ಕೊಳ್ಳೋ ಕಿರಾತಕ ಅಂತ ಇವತ್ ಗೊತ್ತಾಯ್ತು. ಕೀ ಕಿತ್ತುಕೊಂಡರೇನು, ಗಾಡಿ ಕಿತ್ತುಕೊಂಡರೇನು, ರಸ್ತೆಯಲ್ಲಿ ಸಾವಿರಾರು ಗಾಡಿಗಳು ಓಡಾಡುತ್ತಿರ್ತವೆ, ಅವುಗಳನ್ನು ಡ್ರಾಪ್ ಕೇಳುತ್ತೇನೆ, ನಾನು ಆಫೀಸ್ಗೆ ಹೋಗುತ್ತೇನೆ. ಆದ್ರೆ ಟೈಮ್ ಆಗ್ತಾ ಇದೆಯಲ್ಲ, ಯಾವ ಗಾಡಿನೂ ಬರ್ತಾ ಇಲ್ವೇ? ಸರ್ 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 ಸರ್, ಡ್ರಾಪ್ ಕೊಡಿ ಸರ್, ಡ್ರಾಪ್. ಬ್ರದರ್ ಡ್ರಾಪ್ ಬ್ರದರ್. ರೀ ಮೇಡಮ್, ಸೀರಿಯಸ್ ಸಿಗಾಕೊಂಡಿದ್ದೆ. ಅಯ್ಯಯ್ಯೋ, ಯಾರೋ ನನ್ನ ಸೀರೆ ಎಳಿತಾ ಇದ್ದಾನೆ, ಕಾಪಾಡಿ ಕಾಪಾಡಿ. ಏಯ್ ಯಾವನು ನೀನು, ಸೀರೆ ಕೈ ಆಗ್ತಾ ಇದೆಯಾ, ಲಾಚಿಕಲ್ವಾ ನಿನ್ಗೆ? ಅಯ್ಯೋ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಾನು ಅಂಥವನಲ್ಲ. ಅಯ್ಯೋ ಶಿವಣ್ಣ, ನೀವಾ? ನೀವೇನಣ್ಣ ಇಂಥ ಕೆಲಸ ಮಾಡ್ತಿದ್ದೀರಾ? ಅಯ್ಯೋ ಸಂಧ್ಯಾ ಅವ್ರೆ, ನೀವಾ? ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಹೇಗೆ? ನೋಡಿ, ನಿಮ್ ಸೀರೆ ಟೈರಿಗೆ ಸಿಗಾಕೊಳ್ತಾ ಇತ್ತು, ನಾನು ಕೂಕೊಂಡೆ, ನಿಮಗ್ ಕೇಳಿಸ್ಲಿಲ್ಲ. ಸರಿ, ನಾನೇ ತಗೋಣ ಅಂತ ಬಂದೆ, ಅಷ್ಟರಲ್ಲಿ ಅಣ್ಣ ಗಾಡಿ ಮೂವ್ ಮಾಡ್ಬಿಟ್ರು, ಹೆಚ್ಚು ಕಮ್ಮಿ ಆಗೋಯ್ತು. ಹೌದಾ? ಅದು ಯಾರೋ ಸೀರೆಗೆ ಕೈ ಹಾಕಿ ಎಳ್ದಂಗಾಯ್ತು, ಅದಕ್ಕೆ ಗಾಬರಿಲಿ ಜೋರ ಕೂಗಾಡ್ಬಿಟ್ಟೆ, ನನಗ್ ಗೊತ್ತಾಗ್ಲಿಲ್ಲ. ಸಾರಿ ಶಿವಣ್ಣ. ಅಯ್ಯೋ ಸಿದ್ದಣ್ಣ, ಇವ್ರು ನನಗೆ ಗೊತ್ತಿರೋರೆ, ಇವ್ರು ಅಂತ ಕೆಲಸ ಎಲ್ಲ ಮಾಡೋಂತವ್ರಲ್ಲ. ಅಯ್ಯೋ ಸರ್, ನೀವು ತಪ್ಪು ತಿಳ್ಕೊತಾ ಇದೀರಾ, ನಾನು ಅಂತವನಲ್ಲ ಸರ್. ಸಿದ್ದಣ್ಣ ನೀನ್ ಸ್ವಲ್ಪ ಸುಮ್ನೆ ಇರು. ಇವ್ರ್ಯಾರು ಸಂಧ್ಯಾ ಅವ್ರೆ? ಅಣ್ಣ, ಇವರು ನಮ್ಮೂರ್ನವ್ರೆ, ಸಿದ್ದಣ್ಣ ಅಂತ. ಇಲ್ಲೇ ಹತ್ರದಲ್ಲಿ ಮದ್ವೆಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಗಾಡೀಲಿ ಹೋಗ್ತಾ ಇದ್ವಿ. ಸರಿ 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 ಅಣ್ಣ, ನಾವಿನ್ ಬರ್ತೀವಿ. ಹುಷಾರ್ ಹುಷಾರಾಗಿ ಹೋಗ್ ಬನ್ನಿ. ಹಾ ಸರಿ. ಸ್ವಲ್ಪದ್ರಲ್ಲಿ ಮಿಸ್ ಆಯ್ತು, ಚೂರ್ಯ ಮಾರಿದಿದ್ರೆ ಧರ್ಮದಟ್ಟುಗಳು ಬಿದ್ದಿರೋದು. ಅಯ್ಯೋ, ಇವತ್ತು ನಾನು ಆಫೀಸ್ಗೆ ನಡ್ಕೊಂಡೇ ಹೋಗ್ಬೇಕು ಅಂತ ನನ್ನ ಕಾಲಲ್ಲಿ ಬರೆದಿದ್ರೆ ಯಾರ ಕೈಲೂ ತಪ್ಸಕ್ಕಾಗಲ್ಲ, ಎಲ್ಲ ಕಾಲ. ಎಲ್ಲ ಆಗಿದ್ ನಿನ್ನಿಂದಾನೆ. ಏನು ಸೀರೆ ಹೇಳಿ ಅಂತ ನಾನು ಹೇಳದ್ನ? ಅಯ್ಯೋ ಮಾವ, ಮೊದಲೇ ಅವ್ರು ಬೇಜಾರು ಮಾಡ್ಕೊಂಡು ಬಂದಿದ್ದಾರೆ, ಈಗ ನೀವು ನೋಡಿದ್ರೆ ಕಾಲು ಎಳಿತಿದ್ದೀರಲ್ಲ. ಅಲ್ಲಮ್ಮ, ಅವನು ಸೀರೆ ಎಳಿದೆ ಹೋಗಿದ್ರೆ ನಾನು ಯಾಕೆ ಅವನ ಕಾಲು ಎಳಿತಿದ್ದೆ?
ದುಶ್ಶಾಸನ ತಗೊಂಡ್ಬಂದ್ರು. ಅಪ್ಪ ಧೃತರಾಷ್ಟ್ರ, ವಿಷಯ ಗೊತ್ತಿಲ್ಲದೆ ಮಾತಾಡ್ಬೇಡ. ನನಗೇನ್ ಮಾಡಕ್ ಬರೆ ಕೆಲಸ ಇಲ್ವಾ? ನಾನು ಯಾಕೆ ಅಲ್ಲಿ ಸೀರೆ ಹೇಳಕ್ ಹೋಗ್ಲಿ? ಅವ ಮುಂದ್ ಸೀರೆ ಚಕ್ರಕ್ಕೆ ಸಿಕ್ಕಾಕೊಂಡಿತ್ತು. ನಾವೇ ಡೈಲಿ ಪೇಪರ್ ಅಲ್ಲಿ ಓದಲ್ವಾ, ಸೀರೆ ಚಕ್ರಕ್ಕೆ ಸಿಕ್ಕಾಕೊಂಡು ಅಪಘಾತ, ಮಹಿಳೆ ಸಾವು ಅಂತ. ಈಗಿನ ಕಾಲದ ಹೆಣ್ಮಕ್ಕಳ ತಲೆಯಲ್ಲಿ ಅದ್ ಏನಿರುತ್ತೋ ಏನೋ, ಮಕ್ಕಳನ್ನೆಲ್ಲ ರೋಡ್ ಸೈಡ್ ಅಲ್ಲಿ ಬಿಟ್ಬಿಟ್ಟು ಇವರೆಲ್ಲ ಫುಟ್ಪಾತ್ ಸೈಡ್ ಅಲ್ಲಿ ಇರ್ತಾರೆ. ಕೆಲವರು ಅದ್ ಯಾವ ಅವತಾರದಲ್ಲಿ ಸೀರೆ ಉಟ್ಕೋತಾರೆ ಅಂದ್ರೆ ಸೀರೆ ಡೈರೆಕ್ಟ್ ಆಗಿ ಚಕ್ರಕ್ಕೆ ಸಿಕ್ಕಾಕೊಳ್ಳುತ್ತೆ. ಇನ್ ಕೆಲವರು ಆ ವೇಲ್ ಹಾಕೋತಾರೆ, ಅದೊಳ್ಳೆ ಆತ್ಮಬಂಧನ ಪಿಕ್ಚರ್ ಅಲ್ಲಿ ಬರೋ ದೆವ್ವಗಳ ತರ ಅವ್ರಿವ್ರ ಮೇಲೆಲ್ಲ ಹರಾಡ್ತಿರುತ್ತೆ. ಇದೆಲ್ಲ ಸಂಸಾರ ನಿಯಮಕ್ಕೆ ಅಡ್ಡಿ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ, ಮನುಕುಲದ ರಕ್ಷಣೆಗಾಗಿ, ನಾಗರಿಕ ಸಮಾಜದ ಸತ್ಪ್ರಜೆಯಾಗಿ ಚಕ್ರಕ್ಕೆ ಸಿಕ್ಕಾಕೊಳ್ತಾ ಇದ್ದ ಸೀರೆನ ಎತ್ತಿ ಕೊಡಕ್ಕೆ ಅಂತ ಹೋದೆ. ಅಯ್ಯಯ್ಯೋ, ಯಾರೋ ನನ್ನ ಸೀರೆ ಎಳಿತಾ ಇದ್ದಾನೆ. ನನ್ನ ಹಣೆ ಬರ, ಅದೇ ಟೈಮ್ಗೆ ಅವನ ಆಕ್ಸಿಲೇಟರ್ ಕೊಟ್ಟ, ಗಾಡಿ ಮುಂದಕ್ಕೆ ಹೋಯ್ತು, ಸೀರೆ ಕೈಯಲ್ಲೇ ಉಳ್ಕೊಂಡ್ಬಿಡ್ತು. ಇಷ್ಟೇ ಕಣಪ್ಪ, ಇಷ್ಟೇ ನಡೆದಿದ್ದು. ಅಪ್ಪ ಸದ್ಯ ದೇವ್ರ ದೊಡ್ಡವನು, ಸಂಧ್ಯಾ ಅವ್ರಿಗೆ ನಿಮ್ ಬಗ್ಗೆ ಗೊತ್ತಿದ್ದಕ್ಕೆ ವಿಷಯ ಇಷ್ಟರಲ್ಲೇ ಮುಗೀತು. ಇಲ್ಲ ಅಂದಿದ್ರೆ ಆನ್ ಆಗಿರೋ ಟಿವಿಯಿಂದ ಆಫ್ ಆಗಿರೋ ರೇಡಿಯೋವರೆಗೂ ಬರೀ ನಿಮ್ ಸುದ್ದಿನೇ. ಹಾಗೇನಾದ್ರೂ ಆಗಿದ್ರೆ ನಮ್ ಮಕ್ಕಳು ಹೊರಗಡೆ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿತ್ತಾ? ಮಮ್, ದಿಸ್ ಇಸ್ ಟೂ ಮಚ್ ಯಾ. ಆಕ್ಚುಲಿ ನೀನೇ ಹಾಕಂಗ್ ಹೇಳ್ತಿದ್ದೆ, ಮಕ್ಕಳು ತಲೆ ತಗಿಸ್ಕೊಂಡೇ ಹೋಗ್ಬೇಕು, ಮಕ್ಕಳು ತಲೆ ತಗಿಸ್ಕೊಂಡೇ ಬರ್ಬೇಕು ಅಂತ. ಮಕ್ಕಳು ತಲೆ ಎತ್ತಿ ನಡಿಬೇಕು ಅಂತಿದ್ಯಾ? ಹೇಗಿದು ಕಮನ್ ಆನ್ಸರ್ ದಿಸ್ಯಾ? ನಿನಗೂ ಎರಡು ಮಕ್ಕಳಾದ್ಮೇಲೆ ಗೊತ್ತಾಗತ್ತೆ, ಕೆಲವೊಂದು ಪ್ರಶ್ನೆ ಅರ್ಥ ಆಗದೆ ಇದ್ರು ಒಪ್ಕೋಬೇಕು, ಕೆಲವೊಂದು ಅರ್ಥ ಆಗದೆ ಇದ್ರು ಅದನ್ನ ಪಾಲಿಸಬೇಕು, ಆಗ್ಲೇ ಒಳ್ಳೇದು. ಇಲ್ದಿದ್ರೆ ನೀನು ನಿಮ್ಮ ಅಪ್ಪ ಥರನೇ ಆಗ್ಬಿಡಿದ್ಯಾ? ನಾ ಬಡ್ಕೊಂಡೆ, ನಿನಗೆ ಶನಿ ವಕ್ರದೃಷ್ಟಿ ಬಿದ್ದಿದ್ದೆ ಕಣೋ, ಕಪ್ಪು ಬಟ್ಟೆ ಹಾಕೋಬೇಡ ಹಾಕೋಬೇಡ ಅಂದೆ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಏನಾಗುತ್ತೆ ಕಪ್ಪು ಬಟ್ಟೆ ಹಾಕೊಂಡ್ರೆ ಅಂತ ನೀನು ಅಡ್ರ ಮಾಡ್ಕೊಂಡು ಕಪ್ಪು ಬಟ್ಟೆ ಹಾಕೊಂಡೆ. ಪಿತಾಜಿ, ಐ ಲೈಕ್ ಬ್ಲ್ಯಾಕ್. ಯೂಶಲಿ ಪೀಪಲ್ ಹೂ ಲೈಕ್ ಬ್ಲ್ಯಾಕ್ ಆರ್ ಮೆಂಟಲಿ ವೆರಿ ಸ್ಟ್ರಾಂಗ್, ಬೇಸಿಕಲಿ ದೇ ಆರ್ ಲೈಕ್ ಬ್ಲ್ಯಾಕ್ ಪ್ಯಾಡ್. ನೀನು ನನ್ನ ಮಾತು ಕೇಳೋದಿಲ್ಲ, ಅದಕ್ಕೋಸ್ಕರ ನಾನು ಕೂಡಿಟ್ಟ ಹಣದಲ್ಲಿ ಒಂದು ಬೆಳ್ಳಿ ಉಂಗುರ ಮಾಡಿಸಿ ಅದಕ್ಕೆ ನೀಲಿ ಹರಳಾಕ್ಸಿ ವಕ್ರದೃಷ್ಟಿ ಬೀಳಿದರ ಹಾಗೆ ಮಾಡಿದ್ದೀನಿ. ತಗೋ ಈ ಉಂಗುರ ಹಾಕೋ, ಭಗವಂತ ಒಳ್ಳೇದು ಮಾಡ್ತಾನೆ. ಹಠ ಮಾಡ್ಬೇಡ ತಗೋ. ನೋಡ್ರಿ, ನಾನು ಇದನ್ನ ಹಾಕೊಳ್ಳಲ್ಲ, ನನ್ನ ದೇವಸ್ಥಾನಕ್ಕೆ ಹೋಗಲ್ಲ ಅಂತೇನಾದ್ರೂ ಹೇಳಿದ್ರು ನಾವ್ಯಾರು ಸುಮ್ಮನೆ ಇರಲ್ಲ ಅಷ್ಟೇ. Shut up, you nonsense people of Shivakrupa. ನೀವು ಸುಮ್ಮನೆ ಇರಲ್ಲ ಅಂದ್ರೂ ಅಷ್ಟೇ, ಕುಣದಾಡಿದ್ರು ಅಷ್ಟೇ, ನಿಮ್ಮ ಮಾತಿಗೆ ನನ್ನ ಸಮ್ಮತಿ ಇಲ್ಲ. ಎಲ್ಲರೂ ಸೇರ್ಕೊಂಡು ದೇವ್ರನ್ನ ವಿಲನ್ ಮಾಡ್ತಾ ಇದ್ದೀರಾ ಅಲ್ಲ? ದೇವ್ರ ಯಾಕೆ ಮನುಷ್ಯನ ಕಷ್ಟ ಕೊಡ್ತಾನೆ? ನೋಡಿ, ನಾನು ಗಾಡಿ ಓಡಿಸ್ತೀನಿ, ಕಪ್ಪು ಬಣ್ಣನೇ ಹಾಕೊಳ್ತೀನಿ, ಒಳ್ಳೆತನ ಇದ್ರೆ ಒಳ್ಳೇದಾಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ತೀನಿ, ಆಗ ನೀವೇ ಒಪ್ಕೊಳ್ತೀರಾ ಶನಿ ದೇವರು ವಿಲನ್ ಅಲ್ಲ ಹೀರೋ ಅಂತ. ಗುಡ್ ಬೈ. ಅಯ್ಯೋ ಅಯ್ಯೋ, ಭಗವಂತ ಭಗವಂತ, ಯಾಕಪ್ಪ ನಿನಗೆ ಬುದ್ಧಿ ಕೊಟ್ಟೆ? ಕರ್ಮ. ಅಯ್ಯ, ಓಡಿ ಓಡಿ ಸುಸ್ತಾಯ್ತು. ಓಡಕ್ಕೆ ಸ್ಟ್ಯಾಮಿನಾ ಬೇಕು. ಅಲ್ಲ, ಸ್ಟ್ಯಾಮಿನಾ ಇಲ್ಲದೆ ಇಪ್ಪು ಏಜೇನ್ ಅಲ್ಲ ನಂದು. ಆದ್ರು ಈಗಿನ ಕಾಲದಲ್ಲಿ ಅಷ್ಟು ಬೆಲೆ ಬಾಳು 2,000 ರೂಪಾಯಿ ನೋಟೆ ಓಡೋದಿಲ್ಲ, ಇನ್ನು ನನ್ನಂತ ಪಿಸಿ ಓಡಕ್ಕತ್ತ? ಆರು ಆ ಹೆಕ್ಕತ್ತಿಂಬು ಡ್ರಗ್ ಪೆಡ್ಲರ್ ತಪ್ಪಿಸ್ಕೊಂಡ, ಒಳ್ಳೇದಾಯ್ತು. ಇಲ್ಲ ಅಂದರೆ ನಾನು ಅವನನ್ನು ಓಡಿಸ್ಕೊಂಡು ಹೋಗಿ, ಅವ ಎಲ್ಲೆಲ್ಲೋ ಓಡಿ ಹೋಯ್, ಅವನ ಅಡ್ಡಕ್ಕೆ ಕರ್ಕೊಂಡು ಹೋಯ್, ಅಲ್ಲಿ ಅವರೆಲ್ಲ ಹಾಯ್ಕೊಂಡು ನನಗೆ ಸಮಾನ ಹಾಕಿ ಜಪ್ಪಿ ನನ್ನ ಕಿಡ್ನಿ ಲಿವರ್ ಮಾರ್ಕೊಂಡ್ರೆ ನಾನು ಎಲ್ಲಿಗೆ ಹೋಗ್ಬೋದು? ಇರಲಿ, ನೀನು ಚಾಪಿ ಕೆಳಗೆ ನುಸಿಡ್ರೆ ನಾನು ರಂಗೋಲಿ ಕೆಳಗೆ ನುಸಿಡ್ತೆ. ಠಣನ್ ಠಣ, ಇದನ್ನು ರಂಗೋಲಿ ಅನ್ಕೊಂಡ್ರೆ ಅಲ್ಲ, ಡ್ರಗ್ಸ್. ದೇಶಕ್ಕೆ ಮಾರಕಾಯಿಪ್ಪು ಈ ಡ್ರಗ್ಸ್ ಮಾರ್ತೀಯ ಹೆಕ್ಕ ತಿಂಬನೆ. ನಿನಗೇ ಗೊತ್ತಿಲ್ಲದೆ ನಿನ್ನ ಜೇಬಿಂದ ಇದನ್ನು ನಾನು ಎತ್ತಿದ್ದೆ. ಈಗಲೇ ಹೋಗಿ ಇದನ್ನು ನಮ್ಮ ಸಾಹೇಬ್ರಿಗೆ ತೋರಿಸಿ ಅವ್ರ ಕೈಯಲ್ಲಿ ಬೇಷ್ ಅನ್ಸ್ಕಂತ. ಅದಕ್ಕೂ ಮುಂಚೆ ಯಾಕೆ ಗಿರ್ಜಮ್ಮನ ಮನೆಗೆ ಹೋಗಿ ಒಂದು ಒಳ್ಳೆ ಚಾ ಕುಡಿಬಾರ್ದು? ಆ ಗಿರ್ಜಮ್ಮ. ಗೌರಿ, ಇವ್ರಿಗೆ ನಾನು ಹೇಳೋದೇ ಅರ್ಥ ಆಗ್ತಾ ಇಲ್ಲ ಕಣೆ. ಸಾಡೆ ಸಾತಿ ಬಂದಿದೆ,
ಉಂಗುರ ಹಾಕೊಳ್ಳಿ, ದೃಷ್ಟಿ ಕಡಿಮೆ ಆಗುತ್ತೆ, ಕಷ್ಟ ಕರಗತ್ತೆ ಅಂತ ಎಷ್ಟು ಹೇಳಿದ್ರು ಮದುವೆ ಟೈಮಲ್ಲೂ ಉಂಗುರ ಹಾಕೋತೀವಲ್ಲ ಅದು ಸಾಡೆ ಸಾತಿ ಅಂತ ತಾನೇ ಅರ್ಥ ಅಂತ ನನ್ನೇ ಕೇಳ್ತಾರೆ. ಏನು ಹೇಳಲಿ ಇವ್ರಿಗೆ? ಅಕ್ಕ, ಬಾವನ ಬಗ್ಗೆ ನಿನಗೆ ಗೊತ್ತಲ್ವಾ? ಒತ್ತಾಯ ಮಾಡಿದ್ರೆ ಅಮೃತ ಕೊಟ್ಟರು ಕುಡಿಯಲ್ಲ, ಅದೇ ಮುದ್ಮಾಡಿ ತಿನ್ಸಿದ್ರೆ ಬೇವಿನ ಸೊಪ್ಪು ಕೊಟ್ಟರು ತಿನ್ನಿಸ್ಬೋದು ಅಂತ ನೀನೇ ಹೇಳ್ತಿದ್ದೆ. ಹೋಗಿ, ನಂಗೆ ನಾಚಿಕೆ ಆಗತ್ತೆ. ಅಕ್ಕ, ಮುದ್ದು ಮಾಡೋದು ಅಂದ್ರೆ ಪ್ರೀತಿ ಮಾಡೋದು ಅಂತ ಹೇಳಿದ್ದು. ನೀನ್ ಏನೇನೋ ಕಲ್ಪನೆ ಮಾಡ್ಕೋಬೇಡ. ಆಗ ಗೌರಿ, ನಾನು ಇವ್ರಿಗೋಸ್ಕರ ಅಂತ ವ್ರತ ಮಾಡ್ತಿದ್ದೀನಿ. ಪುರೋಹಿತರು ಪೂಜೆಗೂ ಮುಂಚೆ ದೇವ್ರ ಮನೇಲಿ ಮನೆ ಹೊರಗಡೆ ಮಂಡಲದ ರಂಗೋಲಿ ಹಾಕು ಅಂತ ಹೇಳಿದ್ದಾರೆ. ಅಯ್ಯೋ, ರಂಗೋಲಿ ಅಂದಾಗ ನೆನಪಾಯ್ತು, ನೀನ್ ರಂಗೋಲಿ ಪುಡಿಬೇಕು ಅಂದಿದ್ದೆ ಅಲ್ವಾ? ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ, ಅವ್ರು ತರ್ತಾರೆ. ಅದು ನಮ್ಮನೇಲಿರೋ ರಂಗೋಲಿ ಪುಡಿ ತುಂಬಾ ಹೊರಟು ಗಾಳಿಗೆ ಆರೋಗುತ್ತೆ, ಅರ್ಧ ಗಂಟೆನೂ ನಿಲ್ಲಲ್ಲ. ನಿಮ್ಮನೆಗೆ ರಂಗೋಲಿ ಪುಡಿ ನೋಡಿದ್ನಲ್ಲ, ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಕೇಳಿದೆ. ಕಾಶಿ ಅವರೇ ಬನ್ನಿ. ಇವತ್ತೊಂದು ಭಯಂಕರ ಕೇಸ್ ಹಿಡಿದಿದೆ, ಒಳ್ಳೆ ಮೂಡಲ್ಲಿದ್ದೆ, ಅದಕ್ಕೆ ಖಡಕ್ ಚಾ ಮಾಡಿ ತಗೋ ಬನ್ನಿ ಕಾಂಬ. ಮನೇಲಿ ಕುಡ್ದು ಹೋಗಿದ್ರೆ ಈಗ ಮತ್ತೆ ಬೇಕಾ? ಸುಮ್ಮನೆ ಇರುಗೌರಿ ನೀನು. ತಂದೆ ಎಂತ, ನಾ ಕೆಲ್ಸಕ್ಕೆ ಹೊರ ಕೂಡ ನೀನ್ ಹಿಂಗ್ ಉರುಸುತ್ತದ? ನೀವೇನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಯಾವಾಗ್ಲೂ ಇಲ್ಲಿಗೆ ಬರ್ತೀರಾ? ಅದು ಇದ್ ಮಾಡಕ್ ಹೋಯ್ದಿದೆ, ಇದ್ ಮಾಡಿ ಅದ್ ಮಾಡಿ ಇದಾಯ್ತು. ಎಕ್ಸ್ಕ್ಯೂಸ್ ಮಿ, ಫೋನ್ ಬಂತು. ಓ ಸಾಹೇಬ್ರ, ಹಲೋ ಸರ್, ನಮಸ್ತೆ. ಅದೇ ನಾನು ನಿಮ್ಗೆ ಫೋನ್ ಮಾಡಿದ್ದಿದ್ದೆ, ನಿಮ್ದು ನಾಟ್ ರೀಚಬಲ್ ಬರ್ತಿದ್ದಿತ್ತು. ಹೌದಾ ಸರ್? ಅದೇ ಇಂಪಾರ್ಟೆಂಟ್ ಕೇಸ್ ಬಗ್ಗೆ ಮಾತಾಡೋದಿದ್ದಿತ್ತು, ಸ್ವಲ್ಪ ವಿಷಯ ಕಾಂಪ್ಲಿಕೇಟೆಡ್, ಅದಕ್ಕೆ ನಾನೇ ಬಂದು ಡೈರೆಕ್ಟಾಗಿ ಮಾತಾಡ್ತೆ. ಹೌದಾ ಸರ್, ನೀವೇ ಇದೇ ಏರಿಯ ಬರ್ತಿದ್ರ್ಯಾ? ಒಳ್ಳೇದಾಯ್ತು, ನಾನು ಈಗಲೇ ಬರ್ತೆ. ಆಯ್ತು ಸರ್, ಇಡುದಾ? ಹಾಂ ಗಿರಿಜಮ್ಮ, ನಮ್ಮ ಸಾಹೇಬರು ಬಂದಿರೋ, ಅರ್ಜೆಂಟ್ ಕೆಲಸ ಇತ್ತು, ಚಾನ ಗೌರಿಗೆ ಕೊಟ್ಬಿಡಿ. ಹಾಂ ಬತ್ತೆ ಬತ್ತೆ. ಅಲ್ಲ ಅಕ್ಕ, ಇವ್ರು ಯಾವಾಗಲೂ ಹೀಗೇನೆ ಉಪಯೋಗ ಆಗುವಂಥದ್ದು ಯಾವ ಕೆಲಸನೂ ಮಾಡಲ್ಲ. ನನಗೆ ಕೊಡು. ಅಯ್ಯೋ ಅಕ್ಕ, ಸುಮ್ಮನೆ ಬೈದೆ. ಅಲ್ಲಿ ನೋಡು, ರಂಗೋಲಿ ಪುಡಿ ತಂದು ಅಲ್ಲೇ ಇಟ್ಟೋಗಿದ್ದಾರೆ. ಸ್ಯಾಂಪಲ್ಗೆ ಅಂತ ಸ್ವಲ್ಪ ತಂದಿದ್ದಾರೆ. ನಿನಗೆ ಇಷ್ಟ ಆದರೆ ಹೇಳು, 2 ಕೆಜಿ ತರ ಕೇಳ್ತೀನಿ. ಸರಿ. ಪಾಪ ಸುಮ್ಮನೆ ಅವ್ರನ್ನ ಬೈಕೊಂಡೆ, ನೆನ್ಪು ಮಾಡ್ಕೊಂಡು ತಗೊಂಬಂದಿದ್ದಾರೆ ನೋಡು. ಚೆನ್ನಾಗಿದೆ ಅನ್ಸತ್ತೆ, ನೋಡೋಣ. ಎಲ್ಲೋ ಮಿಸ್ ಆಗ್ಬಿಟ್ನಲ್ಲ, ಎಲ್ಲಿ ಹೋದ ಅವನು? ನಮಸ್ಕಾರ ಸರ್, ಏನು ವಿಷಯ? ಯಾರನ್ನೋ ಹುಡುಕ್ತಿದ್ದಂಗಿತ್ತು? ಆ ಇಂಟರ್ನ್ಯಾಷನಲ್ ಡ್ರಗ್ ಪೆಡ್ಲರ್ ಇದ್ನಲ್ರಿ, ಅವನು ಬರೀ ಪೆಡ್ಲರ್ ಅಲ್ಲ, ಅವನೇ ಸಪ್ಲೈಯರ್ ಅಂತ ಗೊತ್ತಾಗಿದೆ. ಇಲ್ಲಿವರೆಗೂ ನಾನು ಅವನನ್ನ ಪೆಡ್ಲರ್ ಅಂದೇಳಿ ಅನ್ಕೊಂಡಿದ್ದೆ, ಈಗ ಕಂಡ್ರೆ ಅವನೇ ಸಪ್ಲೈಯರಾ? ನಮಸ್ಕಾರ ಸರ್. ಏನ್ ಕಾಶಿ ಅವರೇ, ಸೆಂಟರ್ ರೋಡಲ್ಲಿ ನಿಂತ್ಕೊಂಡು ಪೆಡ್ಲಿಂಗು ಗಿಡ್ಲಿಂಗು ಅಂತ ಮಾತಾಡ್ತಾ ಇದ್ದೀರಾ? ಸೈಕಲ್ ಪೆಡ್ಲಿಂಗ್ ಕಾಂಪಿಟೇಷನ್ ಏನಾರು ಹೋಗ್ತಾ ಇದ್ದೀರಾ? ಅಯ್ಯೋ ಶಿವರೆ, ಅದು ಪೆಡ್ಲಿಂಗ್ ಅಲ್ಲ ಮರ್ರೆ, ಪೆಡ್ಲರ್ ಪೆಡ್ಲರ್. ಅಂದ್ರೆ ಈ ಡ್ರಗ್ಸ್ ಅನ್ನ ಇಲ್ಲೀಗಲ್ ಸಪ್ಲೈ ಮಾಡ್ತಾಲ ಅವನು. ಡ್ರಗ್ಸ್ ಬರೀ ಸಪ್ಲೈಯರ್ ಅಲ್ರಿ, ಕುಖ್ಯಾತ ಸಪ್ಲೈಯರು. ನಮ್ಮ ಸುತ್ತಮುತ್ತ 3-4 ದೇಶಗಳಿಗೆ ಅವನೇ ಮೇನ್ ಕಿಂಗ್ ಪಿನ್ ಅಂತೆ. ಅವನನ್ನ ಹಿಡಿಯೋದಿಕ್ಕೆ ಸೆಂಟ್ರಲ್ ಇಂದ ಟೀಮ್ ಬರ್ತಾ ಇದೆ. ನಾನ್ ಹಾಗಿದ್ರೆ ದೊಡ್ಡ ಹುತ್ತಕ್ಕೆ ಕೈ ಹಾಕಿದೆ. ಇವಾಗ ಹ್ಯಾಂಗಿದ್ರು ಮ್ಯಾಟರ್ ಸೀರಿಯಸ್ ಆಯ್ತು. ನಾನು ಕ್ಯಾಪ್ಚರ್ ಮಾಡಿರೋ ಡ್ರಗ್ಸ್ನ ಕೊಟ್ರೆ ಪಕ್ಕಾ ಪ್ರಮೋಷನ್. ಸರ್, ನಾನೀಗ ನಿಮ್ಗೆ ತೋರಿಸು ವಸ್ತುವನ್ನ ನೀವು ಕಂಡ್ರೆ ಟೆನ್ಷನ್ ಆಗಿ ಬೆಚ್ಚಿ ಬೀಳ್ತ್ರಿ. ಏನ್ರಿ ಅದು, ತೋರಿಸ್ರಿ ಬೇಗ, ಟೈಮ್ ಇಲ್ಲ. ಬೇಗ ತೋರಿಸ್ರಿ. ಎಕ್ಸ್ಕ್ಯೂಸ್ ಮಿ, ಏನು ಹೆಲ್ಪ್ಸ್? ಸುಮ್ಮನೆ ಕಡಿಮೆ ರೀ, ತೋರಿಸ್ತೀನಿ ಅಂತ ಹುಡುಕ್ತಾನೆ ಇದ್ದೀರಲ್ರಿ, ಏನ್ರಿ ಹುಡುಕ್ತಾ ಇದ್ದೀರಾ? ಅಯ್ಯೋ, ಕಿಶಿಯೊಳಗೆ ಇದ್ದಿತ್ತಲ್ಲ, ಎಲ್ಲಿ ಹೋಯ್ತು? ಮಧ್ಯ ರೋಡಲ್ಲಿ ಎಲ್ಲರೂ ಬೆಳೆಸ್ಕಣ್ಣ, ಈಗೆಲ್ಲರೂ ವಿಷಯ ಗೊತ್ತಾರೆ, ಪ್ರಮೋಷನ್ ಅಲ್ಲ ಪಕ್ಕ ಡಿಮೋಷನ್. ಹೆಂಗಾರು ಮಾಡಿ ಮೇಂಟೈನ್ ಮಾಡ್ಕಲ್ಲ, ಎಂತ ಮಾಡೋದು? ಸರ್, ಅದು ನೀವು ತುಂಬ ಟೆನ್ಷನ್ ಅಲ್ಲಿ ಇದ್ದೀರಲ್ಲ, ಅದಕ್ಕೆ ನಿಮ್ಗೆ ಫನ್ ಮಾಡಿ ರಿಲ್ಯಾಕ್ಸ್ ಮಾಡುವ ಅಂದ್ರೆ ಹಿಂಗ್ ಮಾಡಿದೆ. ನಿಮ್ ರಿಲ್ಯಾಕ್ಸಿಗೆ ಬೆಂಕಿ ಬಿತ್ತು. ಆ ಕಿಂಗ್ ಪಿನ್ ಇದೇ ಏರಿಯಾದಲ್ಲಿ ಇದ್ದಾನಂತೆ, ಯಾವ್ದು ಮಿಡಲ್ ಕ್ಲಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾನಂತೆ. ನೀವು ಬೇಗ ಹುಡುಕಿ, ನಾನು ಈ ಕಡೆ ಎಲ್ಲ ಹುಡುಕ್ತೀನಿ. ರೀ ಬನ್ರಿ.
ಅಯ್ಯಪ್ಪ, ಹೇಳದೇ ಇದ್ದದ್ದೇ ಒಳ್ಳೆದಾಯ್ತು. ಒಂದು ವೇಳೆ ಹೇಳಿದ್ದೀರ ನನ್ನ ಕೆಲಸವೇ ಹೊತ್ತಿದ್ದು. ಅದರಲ್ಲೂ ನಮ್ಮ ಸಾಹೇಬ್ರು ಶನಿ ಹೆಗಲೇ ಇರ್ತಂಗೆ ಹೆಗಲೇ ಇರ್ತಾರೆ. ರೀ ಕಾಶಿ ಅವರೇ, ಶನಿ ದೇವ್ರ ಬಗ್ಗೆ ನೀವು ಹೀಗೆ ಮಾತಾಡ್ತಿರಲ್ರಿ, ಅಯ್ಯ ದೇವರು ಯಾರಿಗೂ ಕೆಟ್ಟದ್ದು ಮಾಡಲ್ಲ ರೀ. ಶಿವರೇ, ನೀವು ಸಾಡೆ ಸಾತಿ ಬಗ್ಗೆ ಭಯಂಕರ ಕೇರ್ಲೆಸ್ ಆಗಿರಿ ಅಂದಳಿ ಮನೇಲಿ ಹೇಳ್ತಿದ್ರು. ಅಷ್ಟೆಲ್ಲ ಕೇರ್ಲೆಸ್ ಆಪ್ಕಾಗ ಒಳ್ಳೇದಲ್ಲ. ನೋಡಿ ಕಾಶಿ ಅವರೇ, ನೀಲಿ ಬಣ್ಣದ ಶರ್ಟ್ ಹಾಕೊಂಡು ಹೋಗ್ಬೇಡ ಅಂತ ಹೇಳಿದ್ರು. ನಾನು ಬೇಕು ಅಂತಲೇ ನೀಲಿ ಗೆರೆ ಶರ್ಟ್ ಹಾಕೊಂಡು ಹೋಗಿದ್ದೆ. ಗಾಡಿ ಓಡಿಸ್ಬೇಡ ಅಂತ ಹೇಳಿದ್ರು. ನಾನು ಓಡಿಸ್ಕೊಂಡು ಹೋಗಿದ್ದೆ, ಓಡಿಸ್ಕೊಂಡೆ ಬಂದೆ, ಏನೂ ಆಗಿಲ್ಲ. ಪರ್ಫೆಕ್ಟ್ ಆಲ್ ರೈಟ್. ನೋಡಿ, ಇದೆಲ್ಲ ನಮ್ಮ ಆಲೋಚನೆಯಲ್ಲಿರುತ್ತೆ. ಅಯ್ಯೋ ಬಿಡಿ, ನಿಮಗೆ ನಮ್ಮ ಮನೆಯವ್ರಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಅದೇನೋ ಎ ಟಿ ಎಮ್ ಪಿನ್ ಅಂದ್ರಲ್ಲ, ಹೋಗಿ ಹುಡ್ಕೊಳ್ಳಿ. ಅಯ್ಯೋ ಶಿವರೇ, ಅದು ಎ ಟಿ ಎಮ್ ಪಿನ್ ಅಲ್ಲ, ಕಿಂಗ್ ಪಿನ್. ಅದನ್ನೇ ಹುಡುಕಿ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಿಮಗೆ ಚುಚ್ಕೊಂಡ್ರೆ ಕಷ್ಟ. ಯಾರಲ್ಲಿ? ಶಿವಕೃಪಾದ ಭಯಭೀತ ಸೈನಿಕರೇ, ನಾನು ಶಿವಪ್ರಸಾದ ಬಂದಿದ್ದೇನೆ, ಹೊರಗೆ ಬನ್ನಿ. ಇದೇನಿದು, ನಮ್ಮ ಕೂಗಿನ ಮೇಲೆ ಅಷ್ಟೊಂದು ತಾತ್ಸಾರವೇ, ಅಥವಾ ಇವನ್ಯಾವ ದೊಣ್ಣೆ ನಾಯಕ ಎಂಬ ಅಹಂಕಾರವೇ? ಶಿವಕೃಪಾದ ಭಯಭೀತ ಸೈನಿಕರೇ, ಮತ್ತೊಮ್ಮೆ ಕೂಗುತ್ತಿದ್ದೇನೆ, ಈ ಕೂಡಲೇ ಹೊರಗೆ ಬನ್ನಿ. ಅತಲ ವಿತಳ ಸುತಲ ಪಾತಾಳ ತ್ರಸಾತಳ ತಲಾತಳದಲ್ಲಿ ಅಡಗಿದ್ದರೂ ಸರಿ, ನಮ್ಮ ರೂಮಲ್ಲಿ, ಕಿಚನ್ನಲ್ಲಿ, ಮಕ್ಕಳ ರೂಮಲ್ಲಿ ಎಲ್ಲೇ ಅಡಗಿದ್ದರೂ ಸರಿ, ಈ ಕೂಡಲೇ ಹೊರಗೆ ಬರಬೇಕು. ನೀವು ಬರದಿದ್ದರೆ ನಾನೇ ಬರುತ್ತೇನೆ. ಸಿಗಿವೆಂ ಕ್ಷಣದಲ್ಲಿ ಬಂದರೆ ಬಂದರೆ ಮುಚ್ಚರೈ. ಇದು ಸುದಿನ ಬದಕಿತ್ತು ಪಲ್ಲ, ನೋಡಲೆ ನನಗೆ ಸುದಿನ ಬದಕಿತ್ತು ಪಲ್ಲ. ನನ್ನ ಮಗನೇ, ನಿನಗಿಂತ ನಾನು ಚೆನ್ನಾಗಿ ಆಡ್ತಿದ್ದಣ. ಅದ್ಯಾಕ ಅಷ್ಟು ಜೋರಾಗಿ ತಿರ್ಸ್ಕತಿಯ? ನನಗೆ ಇರಿಟೇಷನ್ ಆಗುತ್ತೆ, ಬೇರೆಯವ್ರ ತೊಂದರೆ ಆಗಲ್ವೇನೋ. ನೋಡೋ, ನೀನೇನಾದ್ರೂ ಹರ್ಕೋಬೇಕು ಅಂತಿದ್ರೆ ಬೀದಿಲಿ ನಿಂತ್ಕೊಂಡು ಬಟ್ಟೆ ಹರ್ಕೋ, ಆದರೆ ಮನೇಲಿ ಬಂದು ಗಂಟ್ಲು ಹರ್ಕೋಬೇಡ. ಸ್ಟಾಪ್ ಇಟ್. ನೀನು ಯಾಕೆ ಹರ್ಕೋ ಹರ್ಕೋ ಅಂತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬೆಳಗ್ಗೆ ನಾನು ಆಫೀಸ್ ಹೋಗ್ಬೇಕಾದ್ರೆ, ಮಗನೇ ಈ ಶರ್ಟಲ್ಲೂ ನೀಲಿ ಗೆರೆ ಇದೆ ಕಣು, ದಯವಿಟ್ಟು ಹಾಕೊಂಡು ಹೋಗ್ಬೇಡ ಅಂತ ನೀನು ಹೇಳಿದೆ. ಆದರೂ ನಿನ್ನ ಮಾತು ಕೇಳದೆ ಈ ಶರ್ಟ್ ಹಾಕೊಂಡು ಹೋದ್ನಲ್ಲ ಅಂತ ನಿನಗೆ ಉರಿ. ಅದಕ್ಕೆ ಆಚೆ ಹೋಗಿ ಹರಿ ಅಂತ ನೀನು ಹೇಳ್ತಾ ಇದ್ದ. ಎಲ್ಲಿ ನಿನ್ನ ಸೊಸೆ? ಎಳೆದು ಥಾ ಅವಳನ್ನು. ಎಳೆದು ತರಕ್ಕಾಗಲ್ಲ. ಯಾಕೆ? ಅವಳು ಹಾಲು ತರಕ್ಕೆ ಹೋಗಿದ್ದಾಳೆ. ನಿನಗೆ ಶನಿ ದೃಷ್ಟಿ ಕ್ರೂರವಾಗಿದೆ ಕಣು, ಅದಕ್ಕೆ ನೀನು ಹೀಗೆ ಆಡ್ತಿದ್ಯಾ? ಓ ಅಮ್ಮ ಗಿರಿಜಾ, ನಾನು ಪುರೋಹಿತರ ತಾ ಇವನು ಸಣ್ಣ ಹುಡುಗ ಆಗಿದ್ದಾಗ ಜಾತಕ ತೋರಿಸಿದ್ದೆ. ಆ ಜಾತಕ ನೋಡಿ ಹೇಳಿದ್ರು ಇವನು ಇಂದ್ರನ ಜಾತಕ ಅಂದ್ರು. ಆದರೆ ಇವನು ನೋಡಿದ್ರೆ ದುರ್ಯೋಧನ ಜಾತಕ, ಅದಕ್ಕೆ ಎಳೆದು ತಾ ಅಂತಾನೆ. ಮಾವ ಹಾಗೆಲ್ಲ ಹೇಳಬೇಡಿ, ಇದೆಲ್ಲ ಇವ್ರು ಮಾಡ್ತಿರೋದು ಅನ್ಕೊಂಡ್ರ? ಹ್ಮ್, ಸಾಡೆ ಸಾತಿ ಇದೆಲ್ಲ ಮಾಡಿಸ್ತಿರೋದು. ಏಳುವರೆ ವರ್ಷ ಆದ್ಮೇಲೆ ಇವರು ಟಾಪ್ ಅಲ್ಲಿ ಬರ್ತಾರೆ ಅಂತ ಪುರೋಹಿತರು ಹೇಳಿದ್ದಾರೆ. ಟಾಪ್ ಅಲ್ಲಿ ಬರ್ತಾನೆ ಅಂತ ಹೇಳವ್ರ? ಏನು ಇವಳು ಕಿರಾತಕ ಸಾರ? ನಾನು ಗೂಳಿ ನಂದೀಶ. ಏ ಗಿರಿ, ಇವತ್ತು ನಾನು ನೀಲಿ ಉಂಗ್ರಾನು ಹಾಕೊಂಡು ಹೋಗಿರ್ಲಿಲ್ಲ. ನೀವು ಬೇಡ ಬೇಡ ಅಂತ ಹೇಳಿದ್ರು ಈ ನೀಲಿ ಗೆರೆ ಇರೋ ಶರ್ಟ್ನೇ ಹಾಕೊಂಡು ಹೋಗಿದ್ದೆ. ಸ್ಕೂಟ್ರಲ್ಲೇ ಹೋಗಿದ್ದೆ, ಸೇಫ್ ಆಗಿ ಮನೆಗೆ ಬಂದಿದ್ದೀನಿ, ಏನೂ ಸಮಸ್ಯೆ ಆಗಲಿಲ್ಲ. ಈಗಲಾದ್ರೂ ಗೊತ್ತಾಯ್ತಾ, ಇದೆಲ್ಲ ನಿಮ್ಮ ಭ್ರಮೆ. ದೇವ್ರ ಮೇಲೆ ಭಕ್ತಿ ಇರಬೇಕು, ಭಯ ಅಲ್ಲ. ಕಚ್ಬಿಡ್ತೀನಿ ನೋಡು. ನೋಡ್ದೇನಮ್ಮ, ಹಾಳಾಗೋದಕ್ಕೆ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡ್ತಿದ್ದಾನೆ. ಮಾವ ಇದನ್ನೆಲ್ಲ ಇವ್ರು ಮಾತಾಡ್ತಿರೋದು ಅನ್ಕೊಂಡ್ರ? ಹ್ಮ್, ಸಾಡೆ ಸಾತಿ ಮಾತಾಡಿಸ್ತಿರೋದು ಏಳುವರೆ ವರ್ಷ. ಓ ಗಿರಿ, ಹಾಡಿದ್ದೆ ಹಾಡೋ ಕಿಸ್ಬಾಯ್ ದಾಸ್ ಅಂತ ಹೇಳಿದ್ದೆ ಹೇಳ್ತಾ ಇದ್ದಲ್ಲ ಗಿರಿ. ಅಮ್ಮ ನೀವು ನೋಡ್ತಿದ್ರೆ ವಿಠಲ್ ಮನೆಯಲ್ಲಿ HD TVಲಿ ಕ್ಲಾರಿಟಿ ಆಗಿ ಕಾಣಿಸತ್ತಲ್ಲ, ಹಾಗೆ ಇವನ್ ಭವಿಷ್ಯನೂ ಹಾಗೆ ಕಾಣಿಸ್ತಾ ಇದೆ. ನನ್ಗೆ ಯಾಕೋ ಇವನು ನೋಡಿದ್ರೆ ಭಯ ಆಗ್ತಿದೆ. ಅದಕ್ಕೆ ನನ್ಗೆ ಗೊತ್ತಿರೋರು ಒಬ್ಬರಿದ್ದಾರೆ, ಅವ್ರು ನಮ್ಮ ಮನೆ ಕರೆಸಿ ಶನಿದೇವರ ಕತೆ ಓದಿಸ್ಬಿಡೋಣ. ಆ ಭಗವಂತ ಆಗ್ಲಾದ್ರೂ ಒಳ್ಳೇದು ಮಾಡ್ತಾನೆ. ಹಲೋ ಪಿತಾಜಿ, ನಾನು ಶನಿ ಮಹಾತ್ಮನ ಕಥೆಯನ್ನ ಚಿಕ್ಕ ವಯಸ್ಸಲ್ಲೇ ಓದಿದ್ದೀನಿ, ಬಹಳ ಅದ್ಭುತವಾಗಿದೆ. ನಾನು ಒಳ್ಳೇದಾಗ್ಲಿ ಅಂತ ಕಥೆಯನ್ನ ಓದಿಸ್ಬೇಡಿ. ನಮ್ಮ ಸಂಸ್ಕೃತಿ ಎಷ್ಟು ಸಂಪದ್ಭರಿತವಾಗಿದೆ, ನಮ್ಮ ಸನಾತನ ಧರ್ಮ ಏನ್ ಹೇಳುತ್ತೆ ಅಂತ ಎಲ್ಲರಿಗೂ ತಿಳಿಸಿ ಹೇಳೋದಿಕ್ಕೆ ಕಥೆಯನ್ನ ಓದಿಸಿ. ಐ ವಿಲ್ ಆಗ್ರಿ. ಸಾಡೆ ಸಾತಿ ಅನ್ನೋ ಕಾರಣ ಕೊಟ್ರೆ ಐ ಡೋಂಟ್ ಆಗ್ರಿ. ಭಗವಂತ ನೀನಾದ್ರೂ ಇವ್ರಿಗೆ ಬುದ್ಧಿ ಕೊಡಪ್ಪ. ಹಲೋ ಹಲೋ, ಭಗವಂತ ನನಗೆ ಹೇಳಿರೋ ಬುದ್ಧಿನೇ ನಾನು ನಿಮ್ಗೆ ಹೇಳ್ತಾ ಇರೋದು. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಭಗವಂತ ಎಲ್ಲರನ್ನು ನನ್ನಷ್ಟೇ ಇಂಟೆಲಿಜೆಂಟ್ ಆಗಿ ಯಾಕೆ ಹುಟ್ಟಿಸಿಲ್ಲ ನೀನು? ವೈ? ಯಾಕಂದ್ರೆ ನಾನು ನಿನ್ನಷ್ಟು ಬುದ್ಧಿವಂತ ಅಲ್ಲ ಶಿವಪ್ರಸಾದ್. ಭಗವಂತ, ಆಹಾ ಭಗವಂತ, ಎಂಥ ದೊಡ್ಡ ಮಾತು ಹೇಳ್ಬಿಟ್ಟೆ. ನಾನು ನಿನಗಿಂತ ಬುದ್ಧಿವಂತ ಆಗೋಕ್ ಸಾಧ್ಯನಾ? ಚಾನ್ಸೇ ಇಲ್ಲ. ನೋ.